ಆಗ ಭೀಕರ ಬರಗಾಲ, ನೆಲ ಬಿರಿದು ಒಡಲು ತೋರಿದ ಕಾಲಮಾನ. ಕ್ಷಾಮದ ತಾಪದಲ್ಲಿ ಬೇಯುತ್ತಿದ್ದ ಸೀಮೆಯ ಗ್ರಾಮದೊಳಗೆ ಒಂದು ಮನೆಯಲ್ಲಿ ಮಹಿಳೆಯೊಬ್ಬಳು ಪ್ರಸವ ವೇದನೆಯಿಂದ ಚೀರಾಡುತ್ತಿದ್ದಾಳೆ. ಗಂಡು ಮಗುವೊಂದು ಜನಿಸುತ್ತದೆ. ಪವಾಡವೆಂಬಂತೆ ಆ ಸೀಮೆ ಕಂಡರಿಯದ ರೀತಿಯಲ್ಲಿ ಅಲ್ಲಿ ಮಳೆಯಾಗುತ್ತದೆ. ಆ ಮಗು ಹುಟ್ಟಿದ ಘಳಿಗೆಯ ಬಲದಿಂದ ಅಲ್ಲಿ ಮಳೆಯಾಯಿತೆನ್ನುವ ನಂಬಿಕೆ ಜನಜನಿತವಾಗುತ್ತದೆ. ಬರದ ಸೀಮೆಯಲ್ಲಿ ಮಳೆ ತಂದ ಮಗುವನ್ನು ಕಾಣಲು ಎಲ್ಲೆಲ್ಲಿಂದಲೋ ಜನ ಬರತೊಡಗುತ್ತಾರೆ. ಆಗ ಬಂದ ಜನಸಮೂಹವನ್ನು ಕಂಡ ಅವರ ತಂದೆ ಹೇಳುತ್ತಾರೆ, ಇವನನ್ನು ನೋಡಲು ಹೀಗೆಯೇ ಜೀವನದುದ್ದಕ್ಕೂ ಜನ ಬರುತ್ತಲೇ ಇರುತ್ತಾರೆ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಿತ್ರದಲ್ಲಿನ ಒಂದು ಹಾಡಿದು. 100 ಚಿತ್ರಗಳಲ್ಲಿ ನಟಿಸಿದ ಅವರ ಸಾಧನೆಯ ಸನ್ಮಾನ ಗೀತೆಯಾಗಿ ಅಂದು ಕೇಳಿಸಿದ್ದರೂ, ಮೂಲ ಆಶಯದಲ್ಲಿ ರಾಜ್ ಅವರ 205 ಚಿತ್ರಗಳಲ್ಲಿ ಅವರು ಅಭಿನಯಿಸಿದ ಪಾತ್ರಗಳ ಆದರ್ಶ, ಅಂತರಂಗದ ಕಳಕಳಿ, ಹೋರಾಟ, ನೋವು ನಲಿವು ಗೆಲುವುಗಳ ದನಿಯಾಗಿದೆ. ಸಂಸಾರಕ್ಕೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ ಬಹುದೂರ ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂತ ಕೋಪ ಮಾಡ್ಕೋಬಿಡುತ್ತಾಯಿ. ಅನುರಾಗ ಅರಳಿತು. ಯಾವತ್ತು? ಪುಸ್ತಕನ? ಆಮೇಲೆ ಹೃದಯ ಹಾಡಿತ್ತು. ಯಾರಿಗ? ನಿಮ್ಗ ಇಲ್ಲ ನನಗ? ಓ ಪುಸ್ತಕನ. ನೆಕ್ಸ್ಟ್ ಮುತ್ತು ಕೊಡಲಿ ಕೊಡಿ. ಅಯ್ಯ ಪುಸ್ತಕ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಯಾವ ಸಂಪತ್ತಿನಿಂದ ಸೊಕ್ಕಿ ಅದು ಪಾತ್ರವೊಂದರ ಆಶಯವಾಗದೆ ಸಮಸ್ತ ಕನ್ನಡಿಗರ ಅಂತರಂಗದ ಹಪಹಪಿಕೆಯೆಲ್ಲ ಮೈದಳೆದು ಬಂದಂತೆ ರಾಜ್ಕುಮಾರ್ ಎಂಬ ಸಂಕೇತವಾದಂತೆ ತೋರುತ್ತದೆ. ಕಡುವೈರಿನ ಮಗವನು ಮೃಡನಾಣೆ ಹೇಳುವೆನು ಪಡಿದು ಕೊಳ್ಳುವೆ. ರಾಜ್ ಅವರ ಬಾಲ್ಯವೆಲ್ಲ ಗಾಜನೂರಿನಲ್ಲಿ ಕಳೆಯಿತು. ನಟನೆಯ ಸೆಳೆತ ಅವರಿಗೆ ಪಿತ್ರಾರ್ಜಿತ ಆಸ್ತಿ. ನಟನೆಯ ತುಡಿತ ಅವರನ್ನು ಗುಬ್ಬಿ ಕಂಪನಿಯ ಕಡೆಗೆ ದೂಡಿತು. ಗುಬ್ಬಿ ಕಂಪನಿಯಲ್ಲಿ ಇದ್ದ ಹಲವು ದೊಡ್ಡ ನಟರ ನಡುವೆ ಮೊದಲ ಹೆಜ್ಜೆಯಿಟ್ಟ ಮುತ್ತುರಾಜ್ ಎಂಬ ವಾಮನ ನಟ ಕ್ರಮೇಣ ತ್ರಿವಿಕ್ರಮನಂತೆ ನಾಟಕರಂಗದಲ್ಲಿ ಬೆಳೆದು ನಂತರ ಅದೇ ತಾನೇ ಚಿಗುರುತ್ತಿದ್ದ ಕನ್ನಡ ಚಿತ್ರರಂಗವನ್ನು ರಾಜ್ಕುಮಾರ್ ಆಗಿ ವ್ಯಾಪಿಸಿ ತಮ್ಮ 3ನೇ ಹೆಜ್ಜೆಯಲ್ಲಿ ಕನ್ನಡ ಜನಮಾನಸವನ್ನು ಆಕ್ರಮಿಸಿಬಿಟ್ಟರು. ಕನ್ನಡ ಚಿತ್ರರಂಗ ಆರ್ಥಿಕ ಸುಸ್ಥಿರತೆಯನ್ನು ಪಡೆಯಲು ಕಾತರಿಸುತ್ತಿದ್ದ ದಿನಗಳಲ್ಲಿ ರಾಜ್ಕುಮಾರ್ ಅವರ ಜನಪ್ರಿಯತೆ ಕನ್ನಡ ಚಿತ್ರರಂಗಕ್ಕೆ ಮೇಟಿಕಂಬದಂತಾಯಿತು. ಉದ್ಯಮದ ಸ್ಥಿರತೆಗೆ, ಆರ್ಥಿಕ ಬೆಳವಣಿಗೆಗೆ ಜನಾಕರ್ಷಣೆಯ ಕೇಂದ್ರವಾದ ತಾರಾ ವ್ಯವಸ್ಥೆ ರೂಪುಗೊಳ್ಳಲು ಕಾಲ ಕೂಡಿ ಬಂದಿತ್ತು. ಅಪಾರ ಪ್ರತಿಭೆ, ಜನರ ಪ್ರೀತಿ ಮತ್ತು ಅಭಿಮಾನಗಳನ್ನು ಗಳಿಸಿದ್ದ ರಾಜ್ ಅಲ್ಲಿ ಧ್ರುವತಾರೆಯಂತೆ ಮೂಡಿಬಂದರು. ಒಬ್ಬ ಸಿಪಾಯಿ ಒಂದು ಕುದುರೆ ಉಳಿಯುವ ತನಕ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತದೆ. ಯಾರ ಮಾಂಡಲೀಕತ್ವಕ್ಕೂ ತಲೆಬಾಗುವುದಿಲ್ಲ. ಎಚ್ಚರಿಕೆ.
ಒಂದು ಸಿಂಹವನ್ನು ಹಿಡಿಯಲು 25 ಕುರಿಗಳು. ಅವರ ನಟನೆಯ ಚಿತ್ರಗಳು ಕ್ರಮೇಣ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಖಾತ್ರಿ ಎಂದು ಸಾಬೀತು ಮಾಡಿದವು. ಎಂದೆಂದು ನಿನ್ನನ್ನು ಮರೆತು ಬದುಕಿದಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೆ ಪ್ರಾಣ ನನ್ನಡೆಗೂ. ಬಂಗಾರದ ಮನುಷ್ಯ ಚಿತ್ರವಂತೂ ಸತತ 2 ವರ್ಷಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮಹತ್ವ ಪಡೆಯಿತು. ಮುನಿಸಿಕೊಳ್ಳದೆ ಅನ್ನ ಕೊಟ್ಟು ಕಾಪಾಡಮ್ಮ, ಮನುಷ್ಯನಿಗೆ ಮುಂದೆ ಬರಬೇಕು ಅನ್ನೋ ಆಸೆ ಇರಬೇಕು ನಿಜ, ಆದ್ರೆ ದುರಾಸೆ ಇರಬಾರ್ದು. 600 ರೂಪಾಯಿ ಸಂಬಳ ನಿಮ್ಮಿಬ್ರಿಗೆ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇವತ್ತೆಷ್ಟು ಜನ ಗುಮಾಸ್ತ್ರಿಗಳು ಜವಾನ್ರಿಗಳು 60-70 ರೂಪಾಯಿನಲ್ಲಿ ತಮ್ಮ ಹೆಂಡ್ರು ಮಕ್ಕಳನ್ನ ಸಾಕೊಂಡು ಜೀವನ ನಡೆಸ್ತಾ ಇದೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ನಟ ತಾನು ನಟಿಸುವ ಪಾತ್ರವೇ ಆದಂತೆ ತಾದಾತ್ಮ್ಯದಲ್ಲಿ ನಟಿಸುವುದು ನಟನಿಗೊಂದು ಸಾಕ್ಷಾತ್ಕಾರದಂತೆ. ರಾಜ್ಕುಮಾರ್ ಅಂಥ ಪ್ರತಿಭೆಯನ್ನ ಸಮುದ್ರದಂತೆ ಪಡೆದು ಬಂದಿದ್ದರು. ಕರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಆದರೆ ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ರೈತ, ಬಡ ಕಾರ್ಮಿಕ, ಸುಸಂಸ್ಕೃತ ಪ್ರೇಮಿ, ಭಕ್ತ, ಸಂತ, ದೊರೆ, ನಿಷ್ಠಾವಂತ ಅಧಿಕಾರಿ ಅಥವಾ ವ್ಯವಸ್ಥೆಯ ವಿರುದ್ಧ ಸೆಡ್ಡು ಹೊಡೆಯುವ ಕ್ರಾಂತಿಕಾರಿ, ಯಾವುದೇ ಪಾತ್ರ ನಿರ್ವಹಿಸಲಿ, ತಮ್ಮ ಸಹಜ ಪ್ರತಿಭೆಯ ಶಕ್ತಿಯಿಂದ ರಾಜ್ ಆ ಪಾತ್ರ ನಮ್ಮೊಳಗೆ ಇಳಿದು ಬಿಡುವಂತೆ ನಟಿಸುತ್ತಿದ್ದರು. ವಾದನ ಪ್ರಕ್ರಿಯಾ ನೋಲ ತಾಲೀದಲಾಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ. ಜೀತ ವಿಮೋಚನೆ. ಏನ್ ಬಹು ಸಂತೋಷವಾಗಿದ್ಯಾ? ನಮ್ಮ ಅಪ್ಪನ ಭೂತಾಂಧ್ರ ಕೊಟ್ಟಿರಿ ಜಮೀನನ. ರಾಮ ಅವಿಭಕ್ತ ಕುಟುಂಬ ಮಾತಾಡೋದಕ್ಕೆ ನಾಚಿಕೆ ಆಯ್ಕಿಲ್ವ ಅಪ್ಪಯ್ಯ? ಅವ ನಿನ್ನ ಅಷ್ಟೊಂದು ಕೇಳ್ಕೋಬೇಕಾ? ಅಪ್ಪಯ್ಯ ನೀನ್ ಅವನ್ ಹೋಗರಿ ಬೇಡ, ಅವನದೇನು ಕೇಳ್ತಾನೋ ಕೊಟ್ಟು ಕಳಿಸು. ಸಾಂಸಾರಿಕ ಸಂಬಂಧಗಳ ಮಹತ್ವ. ರಸ್ತೆ ಮಧ್ಯಾಹ್ನ ಎತ್ತುಗಳು ನೋಡ್ಕೊಂಡು ಹೋಗೋದು ರೋಡ್ ಸೆನ್ಸ್ ಇದೆಯಾನೋ ನಿನ್ಗೆ? ರಸ್ತೆ ನಿಮ್ಮ ಅಪ್ಪಂದಲ್ಲ, ಊರವರೆಲ್ಲ ಸೇರಿ ನಾವೇ ಮೈ ಮುರ್ಕೊಂಡು ಬೆವ್ರು ಸುರ್ಸ್ ಮಾಡಿರೋದು, ನಾವ್ ಹೆಂಗ್ ಬೇಕಾದ್ರೂ ಹೋಯ್ತೀವಿ, ನಿನ್ನಷ್ಟಕ್ಕೆ ನಿನ್ ದಾರಿ ಹಿಡ್ಕೊಂಡೋಗ. ವಿಧವಾ ವಿವಾಹ. ಕೈಗಳು ನನ್ನ ಜೀವನಕ್ಕೆ ಆವರಿಸಿರೋ ಕಗ್ಗತ್ಲೇನ ಬೆಳಗಿಸಲಾರ್ವೆ. ನೀವೆಲ್ಲ ಪಾನ ನಿರೋಧ. ಭೂತಾಯಿ ಸೇವೆ ಮಾಡೋದನ್ನ ಬಿಟ್ಟು ಮಾಡಬಾರ್ದು ಕೆಲಸ ಮಾಡಿದ್ರೆ ನಿಮ್ಮ ತಾಯಿಗೆ ನೀವೇ ದ್ರೋಹ ಮಾಡಿದ ಹಾಗೆ. ನೀವೆಲ್ಲ ರೈತರು, ದೇಶಕ್ಕೆ ಅನ್ನ ಹಾಕೋರು, ಅದೇ ಅನ್ನಕ್ಕೋಸ್ಕರ ಕೈ ಚಾಚೋದು ಮಹಾ ಅನ್ಯಾಯ. ಮೂಢ ನಂಬಿಕೆಗಳ ನಿವಾರಣೆಯಂಥ ಸಂಕಷ್ಟ ಉತ್ತಮ ಸಂದೇಶ ನೀಡುವ ಚಿತ್ರಗಳಲ್ಲಿ ರಾಜ್ ಅವರು ನಟಿಸಿ ಸಮಾಜಕ್ಕೆ ಆದರ್ಶವಾದರು. ಭಕ್ತ ಕುಂಬಾರ, ಸಂತ ತುಕಾರಾಮ್, ಭಕ್ತ ಕನಕದಾಸ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು, ಮಯೂರ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುತ್ತಿರೇಕೆ ಕಣ್ಣೀರೇಕೆ ಬಿಸಿಯುತ್ತಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ. ಶ್ರೀಕೃಷ್ಣ ದೇವರಾಯ
ಇಂಥ ಪಾತ್ರಗಳೆಲ್ಲ ಅದೆಷ್ಟು ಜೀವಂತವೆಂದರೆ ಅವರುಗಳನ್ನೆಲ್ಲ ಕಾಣದ ನಮಗೆ ಅವರೆಲ್ಲ ಹೀಗೆಯೇ ಇದ್ದರೇನೋ ಎನ್ನಿಸುವಂತೆ ರಾಜ್ ಕಾಣಿಸಿದರು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಏನೇ ಬದಲಿ, ಯಾದಿಗೂ ಸೋತು ತಲೆಯ ಬಾಗದು. ರಾಜ್ ಅವರು ನಿರ್ವಹಿಸಿದ ಪಾತ್ರಗಳೆಲ್ಲ ಸಮಾಜದ ಅಂತಃಸಾಕ್ಷಿಯ ಪ್ರತಿಬಿಂಬದಂತೆ ಕಾಣಿಸುತ್ತಿದ್ದವು. ಸತ್ಯ ಹೇಳಬೇಕು ಅಂದ್ರೆ ನಮ್ಮ ಸಮಾಜದಲ್ಲಿ ಅದಕ್ಕಾಗಿಯೇ ಬಹುಶಃ ಕನ್ನಡ ಜನ ತಮ್ಮ ನೆಚ್ಚಿನ ನಟ ಹಾಗೂ ಬಂಗಾರದ ಮನುಷ್ಯನನ್ನಾಗಿ ರಾಜ್ ಅವರನ್ನು ಆರಿಸಿಕೊಂಡರು. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಹಾಡುಗಾರಿಕೆ ಅವರ ಪ್ರತಿಭೆಯ ಮತ್ತೊಂದು ಆಯಾಮ. ಕಂಪನಿ ನಾಟಕಗಳಲ್ಲಿ ಪಾತ್ರ ವಹಿಸುವಾಗ ರಂಗ ಸಂಗೀತಕ್ಕಾಗಿ ಕಲಿತ ಶಾಸ್ತ್ರೀಯ ಸಂಗೀತ ಅವರ ಚಿತ್ರ ಗಾಯನಕ್ಕೆ ಭದ್ರವಾದ ಅಡಿಪಾಯ ಹಾಕಿತ್ತು. ಸಂಪತ್ತಿಗೆ ಸವಾಲ್ ಚಿತ್ರಕ್ಕಾಗಿ ಅನಿವಾರ್ಯವಾಗಿ ಹಾಡಬೇಕಾಗಿ ಬಂದದ್ದು ಅವರ ಪ್ರತಿಭೆಯನ್ನು ಮತ್ತು ಅವರ ಜನಪ್ರಿಯತೆಯನ್ನು ಮತ್ತೊಂದು ಸ್ತರಕ್ಕೆ ಕೊಂಡೊಯ್ದಿತು. ಅಭಿಮಾನಿಗಳ ಮೆಚ್ಚುಗೆಯ ಜೊತೆಗೆ ಜೀವನ ಚೈತ್ರ ಚಿತ್ರದ ನಾದಮಯ ಹಾಡು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿತು. ರಾಜ್ ತಮ್ಮ ಜನಪ್ರಿಯತೆಯನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಕನ್ನಡ ಪರ ಹೋರಾಟಗಳಿಗೆ ಸಮರ್ಥವಾಗಿ ಬಳಸಿದರು. ಗೋಕಾಕ್ ಚಳುವಳಿ ಕನ್ನಡಿಗನ ಮಾತೃಭಾಷೆಯ ಅಳಿವು ಉಳಿವಿನಂತಹ ಮಹತ್ವದ ಆತಂಕ, ಬೌದ್ಧಿಕ ವಲಯದಿಂದ ಆಚೆ ಬರಲು ತನಗೊಂದು ಅದ್ಭುತ ಶಕ್ತಿಯ ದೇಹ ಪಡೆಯಲು ಕಾತರಿಸುತ್ತಿತ್ತು. ಪಾಟೀಲ್ ಪುಟ್ಟಪ್ಪನವರ ಪ್ರೇರಣೆಯಂತೆ ಚಳುವಳಿಗೆ ಧುಮುಕಿದ ರಾಜ್ ಒಂದೆರಡೇ ದಿನಗಳಲ್ಲಿ ಅದರ ನಾಯಕರಾಗಿಬಿಟ್ಟರು. ಕನ್ನಡಿಗರಲ್ಲಿ ಹುದುಗಿದ್ದ ಕನ್ನಡತನವನ್ನು ಬಡಿದೆಬ್ಬಿಸಿದರು. ರಾಜ್ ಕನ್ನಡ ಜನಕ್ಕೆ ಸಂದೇಶ ತಲುಪಿಸಲು ಮೈಕ್ ಹಿಡಿದವರು, ತಾವೇ ಸಂದೇಶವಾಗಿಬಿಟ್ಟರು. ಡಾಕ್ಟರ್ ರಾಜ್ ಹಲವು ಚಿತ್ರಗಳಲ್ಲಿ ನ್ಯಾಯವಂತ ಉದಾತ್ತ ಮನಸ್ಸಿನ ರೈತನಾಗಿ ನಟಿಸಿದ್ದರು. ಹಾಗೆ ನೋಡಿದರೆ ಕನ್ನಡವೇ ಅವರ ವೃತ್ತಿ ಮತ್ತು ಬದುಕಿನ ಜಾಹೀರಾತಿನ ಉತ್ಪನ್ನ, ಕನ್ನಡವೇ ಅವರ ಜಾಹೀರಾತು ಎಂಬಂತಾಯಿತು. ಚಂದ್ರಮಂಡಲದಲ್ಲಿ ಬಿಡು, ನನ್ನ ಅಲ್ಲಿ ಹಾಡೋದೇ ಕನ್ನಡ ಹಾಡು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕಾವಣಿ ಇದು ವಿಧಿಯೋರಿಸುವ ಬಂಡಿ, ಬದುಕಿದ್ದು ಜಟಕಾವಣಿ ವಿಧಿ ಅರೆ. ಅಸಾಧಾರಣ ಸಂಕಲ್ಪ ಶಕ್ತಿ, ಛಲ ಹಾಗೂ ಶ್ರದ್ಧೆ ರಾಜ್ ಅವರ ಹುಟ್ಟುಗುಣಗಳು. ಆದ್ದರಿಂದಲೇ ತಮ್ಮ ಜೀವನದ ಮಧ್ಯ ವಯಸ್ಸಿನಲ್ಲಿ ಯೋಗಾಭ್ಯಾಸ ಆರಂಭ ಮಾಡಿದರೂ ಹರೆಯದವರು ನಾಚುವಂತೆ ಯೋಗದಲ್ಲಿ ಅವರು ಸಾಧನೆ ಮಾಡಿದರು. ತಮ್ಮನ್ನು ಪ್ರೀತಿಯಿಂದ ಕಂಡು ಬೆಳೆಸಿದ ಕನ್ನಡ ಜನರನ್ನು ಅವರು ಧನ್ಯತೆಯಲ್ಲಿ ಅಭಿಮಾನಿ ದೇವರುಗಳೇ ಎಂದು ಸಂಬೋಧಿಸಿದರು. ನಾಯಕನೊಬ್ಬ ತನ್ನ ಸಮುದಾಯದೊಂದಿಗೆ ಸಂವಹನ ಮಾಡುವ ಉಜ್ವಲ ಪರಿಯಿದು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.
ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಅಂಥ ಮಹಾನ್ ನಟನಿಗೆ ಅಭಿಮಾನಿಗಳ ಪ್ರೀತಿಯ ರಕ್ಷೆಯಾಗಿ ನಟ ಸಾರ್ವಭೌಮ, ರಸಿಕರ ರಾಜ ಈ ಮುಂತಾದ ಬಿರುದುಗಳಲ್ಲದೆ ಸಾಂಸ್ಥಿಕ ಗೌರವ ಮತ್ತು ಸನ್ಮಾನಗಳು ಅರಸಿ ಬಂದುವು. ಅನೇಕ ಫಿಲ್ಮ್ಫೇರ್ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಅಮೆರಿಕದ ಕೆಂಟಕಿ ಕರ್ನಲ್ ಪ್ರಶಸ್ತಿ, ಪದ್ಮಭೂಷಣಗಳೇ ಅಲ್ಲದೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ, ಹೀಗೆ ಅಸಂಖ್ಯ ಪ್ರಶಸ್ತಿ ಸನ್ಮಾನಗಳು ಅವರ ಪ್ರತಿಭೆಗೆ ಸಂದುವು. ಡಾಕ್ಟರ್ ರಾಜ್ ಅವರ ಸ್ನೇಹಶೀಲತೆ ವೈಯಕ್ತಿಕ ಬದುಕು ಮತ್ತು ವೃತ್ತಿಯಲ್ಲಿ ಮಾದರಿ ಗುಣ. ಅಪರಿಚಿತ ಅಭಿಮಾನಿಯಿಂದ ಹಿಡಿದು ಭಾರತದ ಇತರ ಭಾಷೆಗಳ ಮೇರು ನಟರವರೆಗೆ ಎಲ್ಲರೂ ಆತ್ಮೀಯರೇ. ತಮ್ಮನ್ನು ಅಪಹರಿಸಿದ ನರಹಂತಕ ವೀರಪ್ಪನ್ ಬಗೆಗೂ ಅವರದು ಮಾಗಿದ ಸ್ಪಂದನೆಯೇ. ಆ 108 ದಿನಗಳ ವನವಾಸದಲ್ಲಿಯೂ ರಾಜ್ ಅವರ ಮಾನಸಿಕ ದೃಢತೆ ಮೆಚ್ಚುವಂತಹುದು. ರಾಜ್ ಅವರ ಜೀವನದ ದಿಕ್ಸೂಚಿಯಂತೆ ಅವರ ಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್, ಅವರ ಬಾಳ ಗೆಳತಿ, ಜೀವನದ ಮತ್ತು ವೃತ್ತಿಯ ಮಾರ್ಗದರ್ಶಿ ಹಾಗೂ ಅವರ ಕುಟುಂಬದ ಕೇಂದ್ರ ಬಿಂದು. ಗೆಳತಿ ಬಾರದು ಇಂಥ ಸಮಯ, ಗೆಳತಿ ಬಾರದು ಇಂಥ ಸಮಯ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ತಾನೇ ಆರಿಸಿ ಪೋಷಿಸಿ ಬೆಳೆಸುತ್ತದೆ ಎಂದು ಕನ್ನಡದ ಖ್ಯಾತ ಸಾಹಿತಿ ದಿವಂಗತ ಆನಕೃ ಅವರು ಹೇಳಿರುವ ಮಾತು ರಾಜ್ ಅವರ ನಟನ ಪ್ರತಿಭೆಗೆ ಪೂರ್ಣ ಸಲ್ಲುತ್ತದೆ. ನಟನೆಯಿಂದ ಒಂದು ನಾಡಿನ ಜನಸಮುದಾಯದ ಭಾಷೆಯ ಹಾಗೂ ಸಾಂಸ್ಕೃತಿಕ ಚೈತನ್ಯವಾಗುವುದು ಒಂದು ಪವಾಡವೇ ಸರಿ. ಸ್ವೀಕರಿಸು, ಇದಕ್ಕಿಂತ ಹೆಚ್ಚಿನ ಮದ್ದು ಯಾವುದೂ ಇಲ್ಲ. ಬೇನೆಗೊಂಡ ನಿನ್ನ ಕಣ್ಣಿಗೆ ನಿನ್ನ ದರ್ಶನ ಪುಣ್ಯವನ್ನು ಅನಾವರಿತ ಪಡೆದ ನನ್ನ ಕಣ್ಣು. ರಾಜ್ಕುಮಾರ್ ಅವರು ತಮ್ಮ ಮೊದಲ ಚಿತ್ರ ಬೇಡರ ಕಣ್ಣಪ್ಪದಲ್ಲಿ ಶಿವನಿಗೆ ಕಣ್ಣು ಕೊಟ್ಟು ಬಿಡುವ ಒಂದು ದೃಶ್ಯವಿದೆ. ಹಲವು ವರ್ಷಗಳ ನಂತರ ಅವರು ನೇತ್ರದಾನ ಮಾಡಿದ್ದು ಕಾಕತಾಳೀಯ. ನಿಮ್ಮ ಈ ಒಂದು ಕರೆಯಿಂದ ಸಾವಿರಾರು ಜನ ಕಣ್ಣು ಕೊಡ್ಲಿಕ್ಕೆ ಖಂಡಿತವಾಗಿ ಮುಂದೆ ಬರ್ತಾರೆ. ಅದರಿಂದ ಹಲವಾರು ಅಂದರಿಗೆ ಬೆಳಕು ನೀಡ್ತಾರೆ ಅಂತ ನನಗೊಂದು ದೃಢ ನಂಬಿಕೆ ಇದೆ. ಅದರಿಂದ ಇದೊಂದು ಪ್ಲೆಜ್ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀನಿ. ತುಂಬ ಸಂತೋಷ. ತಮ್ಮ ಈ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ರಾಜ್ ಅವರ ನೇತ್ರದಾನದ ನಂತರ ಹಿಂದೆಂದೂ ಕಾಣದ ರೀತಿಯಲ್ಲಿ ನೇತ್ರದಾನಿಗಳು ಹೆಚ್ಚಾದರು ಎಂಬುದು ವಿಶೇಷ. ರಾಜ್ ಅಂದು ಕೇವಲ ನಟನಾಗಿ ಒಂದು ಪಾತ್ರವಾಗಿ ಕಂಡುಕೊಡಲಿಲ್ಲ, ಸಾಮುದಾಯಿಕ ನೇತ್ರದಾನಕ್ಕೆ ಸ್ಫೂರ್ತಿಯಾದರು. ಅದನ್ನೂ ಮೀರಿ ಕನ್ನಡವನ್ನು ನೋಡುವ ಕಣ್ಣಾದರು. ನಾನು ಬಂದು ಆ ಸೋದರಿಗೆ ಅಣ್ಣ ಒಬ್ಬ ಬರ್ದಲ್ಲ, ರಾಘವೇಂದ್ರ ಯಾರು ಮಾಡಿದಲ್ಲ, ಆ ಪಾತ್ರ ನಾನು ಮಾಡ್ಬೇಕಾಗ್ಬಿಟ್ಟಿದ್ದೆ. ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ. ಇಲ್ಲಿ ಶಿವಾಜಿನ ನೋಡಿದಾಗ ತುಂಬ ಇತ್ತು ಜನ. ಇಂಟರ್ವೆಲ್ ಅಲ್ಲಿ ಗೊತ್ತಾಯ್ತು ಜನಕ್ಕೆ, ರಾಜ್ಕುಮಾರ್ ಹೊರಗಡೆ ಬರಬೇಕು, ರಾಜ್ಕುಮಾರ್ ಬರಬೇಕು, ರಾಜ್ಕುಮಾರ್ ಮುಖ ತೋರಿಸ್ಬೇಕು ಅಂತ ಎಲ್ಲ ಕೂಕ್ಕೋತಾ ಇದ್ದಾರೆ. ನನಗೆ ಹೆದರಿಕೆ ಎಲ್ಲಿ ಬೈತಾರೋ ಏನೋ, ಈ ಥರ ಅವತಾರ ಇದೆಯಲ್ಲ ಪ್ರತಿಯವರೇ, ನಾ ಏನು ಹೇಳೋದು ಏನಂತ ಹೇಳಿ, ಯಾರಾದರೂ ಏನು ಪಾರ್ಟ್ ಮಾಡಿದೀಯಾ ಅಂತ. ಹಿಂದೆ ನಾಟಕದ ಕಂಪ್ನಿಲಿ ಕೋಳಿ ಕಳ್ಳ ಅಂತ ಕೂಗೋರು ಜನ, ಆ ಥರ ಏನಾದ್ರು ಕರಗಿಂದ್ಬಿಟ್ರೆ ಏನಪ್ಪ ಮಾಡಲಿ ಅಂತ ನನಗೆ. ಆಮೇಲೆ ಹೋದರೆ ಎಲ್ಲ ಕ್ಲ್ಯಾಪ್ ಹೊಡೆದು, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಭಾಳ ಚೆನ್ನಾಗಿ ಮಾಡಿದ್ದೀರಿ, ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು,
ನಮ್ಮ ಭಾಷೆ ನಿಮ್ಮಿಂದ ಬೆಳಗಬೇಕು, ನಿಮ್ ಬಾಯಿನಲ್ಲಿ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ. ನನಗೆ ಬಾಯಿ ಕೊಟ್ಟೋಗ್ಬಿಡ್ತು, ಏನ್ ಮಾತಾಡ್ಬೇಕು, ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ, ಆವತ್ತು ಏನ್ ಏನ್ ಹೇಳಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ, ಒಂಥರ ದುಃಖ ಬಂದಂಗೆ ಆಗುತ್ತೆ. ಪ್ಯೂರಿಟನ್ಸ್ ಅಂಡ್ ಬ್ರಾಡ್ ಮೈಂಡೆಡ್ ಪೀಪಲ್ ಸೀ ಗಾಡ್ ಇನ್ ಎವ್ರಿ ಒನ್. ಪವಿತ್ರವಾದ ಹೃದಯವುಳ್ಳವರು, ವಿಶಾಲವಾದ ಮನೋಭಾವನೆ ಇರತಕ್ಕಂಥ ಅವರು ಎಲ್ಲರಲ್ಲಿಯೂ ಭಗವಂತನ ಕಾಣ್ತಾರೆ ಅಂತ ಬೈಬಲ್ನಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ಸರ್ವಭೂತಸ್ಥಮಾತ್ಮ ನಮ್ ಸರ್ವಭೂತಾನಿ ಚಾತ್ಮನಿ, ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲೆಲ್ಲೂ ಎಲ್ಲರಲ್ಲೂ ಸಮಭಾವನೆಯನ್ನು ಹೊಂದಿರತಕ್ಕಂಥ ಅವನು ಸಕಲ ಚರಾಚರ ವಸ್ತುಗಳಲ್ಲಿಯೂ ಪರಮಾತ್ಮನ ಕಾಣ್ತಾನೆ.